ಹಾಯ್ ಗೈಸ್ ವೆಲ್ಕಮ್ ಟು ಇನ್ನಸ್ ಕ್ರಿಷನ್ಸ್ ಒನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರಿತ್ ಸಿಲ್ಗೌಡ ಗೈಝ್ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮಗೇನು ತಿಳ್ಸ್ಕೊಡ್ತೇನೆ ಅಂದರೆ ನೀವು ಡೇಮೋಲೆ ನೋಡಿದ್ದೀರಲ್ವಾ ಈ ರೀತಿ ಒಂದು ಟ್ರೆಂಡಿಂಗ್ ಬಾಯ್ಸ್ ಆಟಿಟ್ಯೂಡ್ ಸ್ಟೇಡೀಸ್ ವಿಡೋನ ನೀವು ಕೂಡ ನಿಮ್ಮ ಒಂದು ಅಲಿಟ್ ಮೋಷನ್ ಅಪ್ಲಿಕೇಶನ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರಬಲ್ ಬಟನನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಸ್ ತುಂಬಾ ಸಿಂಪಲ್ ನೀವು ಮಾಡ್ಕೊಬೋದು ಡಿಸ್ಕ್ರಿಪ್ಷನ್ ನಿಮಗೆ ಬಿಟ್ ಮಾರ್ಕು ಮತ್ತು ಶೇಕ್ ಎಫೆಕ್ಟ್ ಎರಡರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ನೀವೇನ್ ಮಾಡಬೇಕಾಗುತ್ತೆ ಬೀಟ್ ಮಾರ್ಕ್ ಲಿಂಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಬೀಟ್ ಮಾರ್ಕ್ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನಿಮಗೆ ಇಂಪೋರ್ಟ್ ಅಂತ ಕೇಳುತ್ತೆ ಇಂಪೋರ್ಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದ್ರೆ ಈ ಒಂದು ಪ್ರೊಜೆಟ್ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಡೌನ್ಲೋಡ್ ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟ್ ನಮಗೆ ಇಲ್ಲಿ ಆಟೋ ಓಪನ್ ಆಗುತ್ತೆ ಆಟೋ ಓಪನ್ ಆಗಿದಂತ ಸ್ಟಾರ್ಟಿಂಗ್ ಟು ಲೈನ್ಸ್ ಡೈಲಾಗ್ಸ್ ಇರುತ್ತೆ ನೆಕ್ಸ್ಟ್ ಬಿ ಟು ಬಿಟ್ ನಾವೇನ್ ಮಾಡಬೇಕಾಗತ್ತೆ ಫೋಟೋಸ್ನ ಆಡ್ ಮಾಡ್ಕೊಬೇಕಾಗುತ್ತೆ ಯಾವ ರೀತಿ ಆ್ಯಡ್ ಮಾಡ್ಕೊಂಡು ಟ್ರಿಮ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಪ್ರೊಸೆಜ್ ಬರೋ ಒಂದು ಸೆವೆಂಟೀನ್ ವರ್ಗು ಕೂಡ ಇರುತ್ತೆ ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಡೈಲಾಗ್ ಕಂಪ್ಲೀಟ್ ಆಗಿದ ನಂತರ ಫಸ್ಟಲ್ಲಿ ನಿಮಗೆ ಒಂದು ಬಿಡ್ ಮಾರ್ಕ್ ಇರುತ್ತೆ ಅಲ್ಲಿ ನೀವೇನು ಮಾಡಬೇಕಾಗತ್ತೆ ನಿಲ್ಸ್ಕೊಬೇಕಾಗುತ್ತೆ ಅಲ್ಲಿ ನಿಲ್ಸ್ಕೊಂಡು ನಂತರ ರೈಟ್ ಸೈಡಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಂತರಲ್ಲಿ ಮೀಡಿಯಮಲ್ಲೇ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮೀಡಿಯಮಲ್ಲೇ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಯಾರೊಂದು ಫೋಟೋ ಆಡ್ ಮಾಡಬೇಕು ಅನ್ಕೊಂಡಿರ್ತೀರೋ ಆ ಫೋಟೋಸ್ ಸೆಲೆಕ್ಟ್ ಮಾಡ್ಕೊಂಡು ತಿರು ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಪೋಷನ್ ಏರಿಯಾ ಮೇಲೆ ಟ್ಯಾಪ್ ಮಾಡಿದ್ರೆ ಆ ಒಂದು ರೇಷ್ಯೋಗ ಫಿಲ್ ಆಗುತ್ತೆ ಅಲ್ಲೇನಾಗಿಲ್ಲ ಅಂದರೆ ಮೂವಂಟ್ ರನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಲೆಫ್ಟ್ ಅಂಡ್ ರೈಟ್ ಸೈಡ್ಗೆ ರೈಟ್ ಸೈಂಡ್ ಲೆಫ್ಟ್ ಸೈಡ್ಗೆ ಯಾವ ರೀತಿ ಬೇಕಾರತ್ತೆ ಅಲೈನ್ ಮಾಡ್ಕೊಂಡು ನೆಕ್ಸ್ಟ್ ಬಿಟ್ ಮಾರ್ಕ್ ಹತ್ರ ನೆನೆಸ್ಕೊಂಡು ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗತ್ತೆ ಇದು ಒಂದು ಪಿಕ್ಚರ್ನ ಮಾತ್ರ ಸಿಂಗಲ್ ಪಿಕ್ಚರ್ ಅಲ್ಲಿ ಆಡ್ ಮಾಡ್ಕೊಬೇಕಾಗುತ್ತೆ ಇನ್ನು ಮಿಕ್ಕಿ ನೆಕ್ಸ್ಟ್ ಸಿಂಗಲ್ ಪಿಕ್ಚರ್ನ ಬಿ ಟು ಬಿಟ್ ನಾವು ಏನು ಟ್ರಿಮ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಯಾವ ರೀತಿ ಅಂದರೆ ಪ್ಲಸ್ ಮಾರ್ಕ್ ಮಾಡಿ ಟಾಪ್ ಮಾಡಿ ಮೀಡಿಯಮಲ್ಲೇ ಕ್ಲಿಕ್ ನಂತರ ಫೋಟೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ನಂತರ ಟಾಪಲ್ಲಿ ಡೋಟೇಲ್ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಷನ್ ಏರಿಯಾ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ ಫಿಲ್ ಆಗುತ್ತೆ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ನೆಕ್ಸ್ಟ್ ಫೈನಲ್ ಬೀಟ್ ಮಾರ್ಕ್ ಎಲ್ಲಿರುತ್ತೋ ಅಲ್ಲಿಗೆ ನಿನ್ಸ್ಕೊಳ್ಬೇಕು ಕಂಪ್ಲೀಟ್ ಎಂಡಿಗೆ ಈ ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಒಂದು ಫೋಟೋ ಡ್ಯೂರನ್ ಇನ್ಕ್ರೀಸ್ ಆಗುತ್ತೆ ಫೋಟೋಸ್ಗಳು ಜಾಸ್ತಿ ಇರೋದಿಲ್ಲ ಆ ಒಂದು ಅಲ್ಲಿ ಈ ರೀತಿ ಎಡಿಟಿಂಗ್ ಮಾಡ್ಕೊಂಬೋದು ನೆಕ್ಸ್ಟ್ ಇಲ್ಲಿ ಫಸ್ಟ್ ಬೀಟ್ ಇರುತ್ತಲ್ಲ ಅದ್ರ ಹತ್ರ ನೆನ್ಸ್ಕೊಳ್ಳಿ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಒಂದು ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಸೆಂಟ್ರಿಗೆ ಸ್ಪಿಟ್ ಆಗುತ್ತೆ ಸೇಮ್ ನೆಕ್ಸ್ಟ್ ಬಿಟ್ ಹತ್ರ ನೆನೆಸ್ಕೊಳ್ಳಿ ಒಂದು ತರ್ಡ್ ಆಪ್ಷನ್ ಮೇಲೆ ಟಾಪ್ ಮಾಡ್ಕೊಂಬೇಕೆ ಸೆಂಟ್ರಿಗೆ ಸ್ಪಿಟ್ ಇದೇ ರೀತಿ ಕಂಪ್ಲೀಟ್ ಸೆವೆಂಟೀನ್ ಸೆಕೆಂಡ್ ವರ್ಗು ಬಿಟ್ ಬಿಟ್ ನೀವು ಏನ್ ಮಾಡಬೇಕಾಗುತ್ತೆ ಸೆಂಟರ್ ಸ್ಪ್ಲಿಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾರೆ ಕಂಪ್ಲೀಟ್ಲಿ ಏನಾಗಿರುತ್ತೆ ಅಂದರೆ ಇವಾಗ ಸ್ಪ್ಲಿಟ್ ಆಗಿರುತ್ತೆ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಸ್ಟಡಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ಸ್ಟಡಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ್ದ ನಂತರ ಶಿಕಿಫಿಕ್ ಕೂಡ ನಿಮಗೆ ಅಲ್ಲಿ ಕೊಟ್ಟುತ್ತೆ ಶಿಕಿಫಿಕ್ ಲಿಂಕ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ ಶಿಕಿಫಿಕ್ ಮೇಲೆ ಟ್ಯಾಪ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಒಂದು ಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ನಂತರಲ್ಲಿ ನಿಮಗೆ ಇಂಪೋರ್ಟ್ ಅಂತ ಕೇಳುತ್ತೆ ಇಂಪೋರ್ಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಪ್ರೊಜೆಕ್ಟು ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಡೌನ್ಲೋಡ್ ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ಆಟೋ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಈ ರೀತಿ ನಂತರ ಇಲ್ಲಿ ಟೆಕ್ಸ್ಟ್ ಪ್ರಿಸೆಟ್ ಇರುತ್ತಲ್ಲ ಫಸ್ಟು ಆ ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಥ್ರ ಡೂಟಿಡಿನ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಅಲ್ಲಿ ನೀವು ನೋಡ್ತಾ ಈ ರೀತಿ ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಬೀಟ್ ಮಾಲ್ ಓಪನ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ಟೆಕ್ಸ್ಟ್ ಪೇಂಸ್ ಇರುತ್ತಲ್ಲ ಫಸ್ಟ್ ಅಲ್ಲೇ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಥ್ರ ಡೂಟಿನ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗಲೇ ನೀವು ನೋಡ್ತಾ ಇದು ಈ ಒಂದು ಅನಿಮೇಷನ್ ಎಫೆಕ್ಟ್ ಏನಾಗಿರುತ್ತೆ ಅಂದರೆ ಒಂದು ಟೆಕ್ಟ್ ಪೇಂಜ್ಗೆ ಬಂದು ಆಡ್ ಆಗಿರುತ್ತೆ ಈ ರೀತಿ ನೆಕ್ಸ್ಟ್ ಮೂವ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಟೆಕ್ಸ್ಟ್ ಪೇಜ್ ಮೇಲೆ ಟಾಪ್ ಮಾಡ್ಕೊಬೇಕಾಗುತ್ತೆ ಎಫೆಕ್ಟ್ ಮೇಲೆ ಟಾಪ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇದಕ್ಕೂ ಕೂಡ ಏನಾಗುತ್ತೆ ಅಂದರೆ ಈ ಒಂದು ಎಫೆಕ್ಟ್ ಬಂದು ಆ್ಯಡ್ ಆಗುತ್ತೆ ಅಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಫಸ್ಟ್ ಪಿಕ್ಚರ್ ಇರುತ್ತಲ್ಲ ಇದಕ್ಕೆ ಮಾತ್ರ ಒಂದು ಬೇರೆ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗತ್ತೆ ಸೊ ಬ್ಯಾಕಿಗೆ ಬಂದು ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಥರ್ಡ್ ಪ್ರಿಸೆಟ್ ಇರುತ್ತೆ ನೋಡಿ ಫೈನಲ್ ಪ್ರಿಸೆಟ್ ಇರುತ್ತಲ್ಲ ಈ ಒಂದು ಫೈನಲ್ ಪ್ರಿಸೆಟ್ ಮೇಲೆ ನೀವು ಟಾಪ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ತ್ರೀ ಡೊಟ್ಟಿಡಿನ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾದ್ರೆ ನೆಕ್ಸ್ಟ್ ಬ್ಯಾಕಿಗೆ ಬರಬೇಕಾಗುತ್ತೆ ಡಿಟ್ ಮಾಡ್ತಿರೋ ಬೀಟ್ ಮಾಡ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮೂವ್ ಮಾಡ್ಕೊಬೇಕಾಗುತ್ತೆ ಇದೊಂದು ಪಿಕ್ಚರ್ಗೆ ಮಾತ್ರ ಈ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗತ್ತೆ ಸೊ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮಿಕ್ಕಿದ ಬೇರೆ ಪಿಕ್ಚರ್ಸ್ಗಳಿಗೆ ನಾವು ಬೇರೆ ಒಂದು ಆಡ್ ಶೇಕ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ ಸೊ ಇಲ್ಲಿ ಬ್ಯಾಕಿಗೆ ಬರಬೇಕಾಗುತ್ತೆ ನೀವು ಬ್ಯಾಕಿಗೆ ಬಂದಿದ ನಂತರ ನೆಕ್ಸ್ಟ್ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಂಡ್ರಿ ಅಂದರೆ ಇಲ್ಲಿ ಸೆಕೆಂಡ್ ಪ್ರಿಸೆಟ್ ಇರುತ್ತೆ ಈ ಶೇಕ್ ಎಫೆಕ್ಟ್ ಈ ಒಂದು ಪ್ರಿಸೆಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೋಬೇಕಾಗುತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ರೈಟ್ ಸೈಡಲ್ಲಿ ನಿಮಗೆ ಎಫೆಕ್ಟ್ ಅಂತ ಇರುತ್ತೆ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಲೆಫ್ಟ್ ಸೈಡ್ ಅಲ್ಲಿ ದುಡ್ಡು ಲೈನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಇಲ್ಲಿ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ನಂತರ ಸೇಮ್ ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗುತ್ತೆ ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಂಡು ನಂತರ ಫಸ್ಟ್ ಪಿಕ್ಚರ್ಗೆ ಒಂದು ಎಫೆಕ್ಟ್ನ ನಾವು ಪೇಸ್ಟ್ ಮಾಡಿದ್ದೀವಿ ಇನ್ನು ಎಲ್ಲ ಪಿಕ್ಚರ್ಸ್ಗಳಿಗೂ ನಾವು ಏನು ಮಾಡಬೇಕಾಗತ್ತೆ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ ಸೊ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಕ್ಲಿಕ್ ಮಾಡಿ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ಏನಾಗುತ್ತೆ ಅಂದ್ರೆ ಒಂದು ಆರ್ಡ್ ಶೇಕ್ ಎಫೆಕ್ಟ್ ಈ ಫೋಟೋಗೆ ಆಡ್ ಆಗುತ್ತೆ ನೆಕ್ಸ್ಟ್ ಪಿಕ್ಚರ್ ಮೇಲೆ ಟಾಪ್ ಮಾಡಿ ಪೇಸ್ಟ್ ಎಫೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೇಮ್ ನೆಕ್ಸ್ಟ್ ಮೂವ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಪಿಕ್ಚರ್ ಮೇಲೆ ಟಾಪ್ ಮಾಡ್ಕೊಬೇಕಾಗುತ್ತೆ ಪೇಸ್ಟ್ ಎಫೆಕ್ಟ್ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕಂಪ್ಲೀಟ್ ಎಂಡ್ ವರ್ಗೂ ಕೂಡ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನೀವು ಸ್ಟಡಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ಸ್ಟಡಿಂಗಿಗೆ ನೀವು ಮೂವ್ ಮಾಡ್ಕೊಂಡು ನಂತರ ಇಲ್ಲಿ ಬ್ಯಾಕಿಗೆ ಬರಬೇಕಾಗುತ್ತೆ ಶೇಕ್ ಎಫೆಕ್ಟ್ ನ ಓಪನ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ಫೈರ್ ಸ್ಪಾರ್ಕ್ ಒಂದು ಬ್ಲಾಕ್ಸ್ಗೆ ಸ್ಕ್ರೀನ್ ಇರುತ್ತೆ ಬ್ಯಾಕ್ ಅಲ್ಲಿ ಆ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡಿಬಿಟ್ಟು ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ಲ ಲೇಯರ್ ಪ್ಲಸ್ ಮಾರ್ಕು ಅಲ್ಲಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಪಿ ಲೇಯರ್ ಅಂತ ಇರುತ್ತೆ ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ ನಂತರ ಎಡಿಟ್ ಇರುವಂಥ ಬಿಟ್ ಮೋನ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಈ ಒಂದು ಲೇಯರ್ ಮೇಲೆ ಟಾಪ್ ಮಾಡಿ ಪೇಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ವೀಡಿಯೋ ಆಡ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮೇಲೆ ಟ್ಯಾಪ್ ಮಾಡಿ ಬ್ಲೆಂಡಿಂಗ್ ಅಂಡ್ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಲೈಟ್ ಮೇಲೆ ಟಾಪ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಬ್ಲಾಕ್ ಕಲರ್ ರಿಮೂವ್ ಆಗುತ್ತೆ ಫೈರ್ ಪಾರ್ಟಿಕಲ್ಸ್ ಗಳೆಲ್ಲ ನಮಗೆ ಶೋ ಆಗ್ತಾ ಇರುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾನೆ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದ್ರೆ ಈ ಒಂದು ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಇಟ್ಕೊಂಡು ಪ್ರತಿಯೊಂದು ಸ್ಟೆಪ್ಸ್ ನೀವು ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿಯೊಂದು ವಿಡನ್ನ ಕ್ರಿಯೇಟ್ ಮಾಡ್ಕೊಬಹುದು ಗೈಸ್ ಗೈಸ್ ಇವಾಗ ನಿಮಗೆ ತಿಳ್ಸ್ಕೊಡಿ ಸಿಂಪಲ್ ರೀ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗದನ್ನ ಮರಿಬಿಡಿ ಗ್ಯಾಸ್ ಡ್ಯಾಂಕು ಫಾರ್ ವಚಿಂಗ್